दाखल आगिरुवंतदु संतोष आत्महत्ये प्रकरणदल्लि ए1 ईश्वरप्प उडुपि नगर पोलीस ठाणेयल्लि एफ्ऐआर आगिदे अदरल्लि ए1 आगि ईश्वरप्पनवर हेसरिदे सद्यद एफ्ऐआर प्रकार मोदल आरोपि ए1 आरोपि केएस ईश्वरप्प एरडने आरोपि बसवराज मूरने आरोपि रमेश नाल्कने आरोपि इतररु अंत एफ्ऐआर नल्लि उल्लेख आगिदे ಮತ್ತಿನ್ಯಾರಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂತರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋದ್ರೆ ಅವರನ್ನ ಹೆಸರನ್ನ ಉಲ್ಲೇಖ ಮಾಡ್ತಾ ಹೋಗಲಾಗುತ್ತೆ ಅದಕ್ಕೋಸ್ಕರನೇ ಇತರರು ಅಂತ ಉಲ್ಲೇಖ ಮಾಡಲಾಗಿರುವಂತದ್ದು ಎಫ್ಐಆರ್ ನಲ್ಲಿ ಬಟ್ ಇದರಲ್ಲಿ ಈ ಒಂದು ಪ್ರಕರಣದಲ್ಲಿ ಕೆಎಸ್ ಈಶ್ವರಪ್ಪನವರೇ ಎಫ್ಐಆರ್ ನಲ್ಲಿ ಎ1 ಆರೋಪಿ ಎರಡನೇ ಆರೋಪಿ ಬಸವರಾಜ್ ಮೂರನೇ ಆರೋಪಿ ರಮೇಶ್ ಮೂರು ಜನರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ನಾಲ್ಕನೇ ಆರೋಪಿ ಇತರರು ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು ಏಕೆಂದರೆ ಸಂತೋಷ್ ವಾಟ್ಸ್ಆಪ್ ನಲ್ಲಿ ಮೇನ್ ಆಗಿ ಮೆನ್ಷನ್ ಮಾಡಿರುವಂತದ್ದೇ ಈಶ್ವರಪ್ಪನವರ ಹೆಸರನ್ನು ಈಗ ಆಲ್ರೆಡಿ ಗಮನಿಸ್ತಾ ಇದ್ರಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ನಿನ್ನೆ ಆದಂತ ಸಂದರ್ಭದಲ್ಲಿ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಏನಿತ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ತೋರಿಸ್ತಾ ಇದ್ವಿ ಯಾರಿಗೆಲ್ಲ ಮನವಿಯನ್ನು ಮಾಡ್ಕೊಂಡಿದ್ರು ಯಾರು ನನ್ನ ಸಾವಿಗೆ ಕಾರಣ ಅನ್ನುವಂತದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ರು ಅನ್ನುವಂತದ್ರ ಬಗ್ಗೆ ನಾ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತ ವಿಚಾರವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಎ1 ಆರೋಪಿಯಾಗಿ ಈಶ್ವರಪ್ಪನವರು ಇದ್ದಾರೆ ಎ2 ಆರೋಪಿಯಾಗಿ ಬಸವರಾಜ್ ಎ3 ಆರೋಪಿಯಾಗಿ ರಮೇಶ್ ಇರುವಂತದ್ದು ನಾಲ್ಕನೇ ಆರೋಪಿ ಇತರರು ಅಂತ ಮೆನ್ಷನ್ ಮಾಡಲಾಗಿದೆ ಹಾಗಾದ್ರೆ ಎಫ್ಐಆರ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ ಗ್ರಾಫಿಕ್ಸ್ ನಲ್ಲಿ ನಿಮಗೆ ಇಲ್ಲಿ ಪ್ರಮುಖವಾಗಿ ಆರೋಪ ಮಾಡಲಾಗಿರುವಂಥದ್ದು ಸಂತೋಷ್ ಪಾಟೀಲ್ 2020-21ನೇ ಸಾಲಿನಲ್ಲಿ ಹಿಂಡಾಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾತ್ರೆ ನಡೆಯುತ್ತಿತ್ತು ಅದು 100 ವರ್ಷಕ್ಕೂ ಒಮ್ಮೆ ನಡೆಯುವಂಥ ಜಾತ್ರೆ ಅದು ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಪ್ರಮುಖರಿಂದ ಈಶ್ವರಪ್ಪನವರನ್ನ ಭೇಟಿ ಮಾಡಲಾಗಿರುತ್ತೆ ಇಂಥ ಕಾಮಗಾರಿಗಳು ಆಗಬೇಕಾಗಿದೆ 100 ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುವಂಥದ್ದು ಅಂತ ಬೆಂಗಳೂರಿನಲ್ಲಿ ಜಾತ್ರೆ ಕುರಿತು ಈಶ್ವರಪ್ಪನವರ ಜೊತೆ ಚರ್ಚೆಯನ್ನ ಮಾಡಿರ್ತಾರೆ ಬೆಂಗಳೂರಿನಲ್ಲಿ ಜಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಆ ಗ್ರಾಮದವರು ಹಿಂಡಾಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಕುರಿತು ಚರ್ಚೆ ನಡೆದಿರುತ್ತೆ ಇದೆಲ್ಲ ಆಗಬೇಕು ಕಾಮಗಾರಿಗಳು 108 ಕಾಮಗಾರಿಗಳ ಜೊತೆಗೆ ಇನ್ನು ಜಾಸ್ತಿ ಇತ್ತೇನೋ ಒಟ್ಟಲ್ಲಿ ಇವರು ಮಾಡಿರುವಂತದ್ದು 108 ಕಾಮಗಾರಿ ರಸ್ತೆ ಚರಂಡಿ ಪೇವರ್ಸ್ ಜೋಡಣೆಗೆ ಮನವಿಯನ್ನ ಮಾಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಇದು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರೋದು ನೀವು ನಮ್ಮ ಕಾರ್ಯಕರ್ತರು ಕೆಲಸ ಶುರು ಮಾಡಿ ಅಂತ ಹೇಳಿದ್ರಂತೆ ಈಶ್ವರಪ್ಪನವರು ಎಫ್ಐಆರ್ ನಲ್ಲಿ ಇರೋದಿದು ನೀವು ನಮ್ಮ ಕಾರ್ಯಕರ್ತರು ಸೋಯಿಗಾಗಿ ಕೆಲಸವನ್ನ ಶುರು ಮಾಡಿ ಎಷ್ಟೇ ಹಣ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ರಂತೆ ಈಶ್ವರಪ್ಪನವರು ಈಶ್ವರಪ್ಪನವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಇದನ್ನು ಹೇಳಲಾಗಿದೆ ಕೆಲಸ ಆರಂಭಿಸಲಿಕ್ಕೆ ಸಂತೋಷ್ಗೆ ತಿಳಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆಲಸವನ್ನ ಆರಂಭ ಮಾಡಿ ಸಂತೋಷ್ ಈಶ್ವರಪ್ಪನವರು ಭರವಸೆ ಕೊಟ್ಟಿದ್ದಾರಲ್ಲ ಕೆಲಸವನ್ನ ಆರಂಭ ಮಾಡಿ ಅಂತ ಸಂತೋಷ್ಗೆ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಳ್ತಾರೆ ಸಂತೋಷ್ ಇತರೆ ಗುತ್ತಿಗೆದಾರರಿಗೂ ಕೂಡ ನಂತರ ಸೂಚನೆಯನ್ನು ಕೊಡ್ತಾರೆ 4 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿ ಆರಂಭವನ್ನ ಮಾಡಲಾಗುತ್ತೆ 4 ಕೋಟಿಗೂ ಹೆಚ್ಚಿನ ವೆಚ್ಚ ಅದು ಆ 108 ಕಾಮಗಾರಿ ಸ್ವಂತ ಹಣ ಇತರರ ಸಹಾಯದಿಂದ ಕಾಮಗಾರಿಯನ್ನ ಪೂರ್ಣ ಮಾಡಲಾಗುತ್ತೆ ಅದು ಇನ್ನೂ ಒಂದು 12 ಜನಕ್ಕೇನೋ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ರು ಈ ಕಾಮಗಾರಿಗಳಲ್ಲಿ ಅನ್ನುವಂಥ ಮಾಹಿತಿ ಕೂಡ ಇದೆ ಸಂತೋಷ್ ಇತರೆ ಗುತ್ತಿಗೆದಾರರಿಂದ ಕೆಲಸವನ್ನ ಆರಂಭ ಮಾಡ್ತಾರೆ ಅವರು ಮೇನ್ ಕಾಂಟ್ರಾಕ್ಟರು ನಾ ಸಬ್ ಕಾಂಟ್ರಾಕ್ಟ್ ಇನ್ನೊಂದು 12 ಜನ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಇರುವಂಥದ್ದು ಅದೆಲ್ಲ ಪೀಸ್ ವರ್ಕ್ಗಳು 5 ಲಕ್ಷ 10 ಲಕ್ಷ ಈ ರೀತಿಯಾಗಿ ಬರುತ್ತೆ ಅಂತ ಪೀಸ್ ವರ್ಕ್ಗಳನ್ನ ಮಾಡಲಾಗಿರುವಂಥದ್ದು ಟೋಟಲ್ ಆಗಿ ಅದರ ವೆಚ್ಚ 4 ಕೋಟಿಗೂ ಹೆಚ್ಚು ಇಲ್ಲಿ ಮೇನ್ ಆಗಿ ಸಂತೋಷ್ ತಮ್ಮ ಸ್ವಂತ ಹಣ ಇನ್ನ ಅವರ ಪತ್ನಿ ಹೇಳುವಂತೆ ಅವರ ಆಭರಣಗಳನ್ನ ಎಲ್ಲವನ್ನೂ ಕೂಡ ಮಾರಿ ನಂತರ ಗುತ್ತಿಗೆಗೆ ಸುರಿದಿದ್ರು ಆ ಕಾಂಟ್ರಾಕ್ಟ್ ಅನ್ನು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಇತ್ತು ಬಟ್ ಇದು ಎಫ್ಐಆರ್ ನಲ್ಲಿ ದಾಖಲಾಗಿರೋದು ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ 6 ಗಂಟೆ ಬುಲೆಟಿನ್ ಅಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು